ಸರ್ ಇವಾಗ ದರ್ಶನ್ ಅವರು ನಿನ್ನೆ ರಿಲೀಸ್ ಆಗಿದ್ದಾರೆ, ಸೊ ಒಂದು ಮಧ್ಯಂತರ ಬೇಲ್ ಅಂತ ಸಿಕ್ಕಿದೆ ಅವರಿಗೆ, ಸೊ ಪೂರ್ತಿ ಸಿಕ್ಕಿಲ್ಲ, ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇದನ್ನು ದರ್ಶನ್ ಅವ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಮೊದಲಿಗೆ ಕನ್ನಡ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹಾಗೂ ನಮ್ಮ ಭಾರತದ ಪ್ರಜೆಗಳಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳ ಜೊತೆಗೆ ನಾನು ಮಾತಾಡ್ತಾ ಇರೋದು, ನಿಮ್ಮ ರಾಜೇಶ್ ಮಾತಾಡ್ತಾ ಇರೋದು. ಈಗ ನೀವು ಕೇಳಿದಂಥ ಪ್ರಶ್ನೆ ಒಳ್ಳೆಯ ಪ್ರಶ್ನೆ. 6 ವಾರಗಳ ಗಡುವು ಮಾತ್ರ ಕೊಟ್ಟಿದ್ದಾರೆ ಯಾರಿಗೆ? ದರ್ಶನ್ ಸರ್ಗೆ 6 ವಾರ ಮಾತ್ರ, ಅಂದರೆ 1.5 ತಿಂಗಳು. ಈ 1.5 ತಿಂಗಳಲ್ಲಿ ಒಂದು 7-8 ಥರ ನಿರ್ಬಂಧನೆಗಳಾಕಿ ಅವ್ರನ್ನ ಆಚೆ ಬಿಟ್ಟಿರೋಂಥದ್ದು ಒಂದು ಬೇಜಾರಿನ ವಿಷಯ. ಆದರೆ ಇನ್ನೊಂದು ಖುಷಿ ತರೋಂಥ ವಿಷಯ ಏನು ಅಂತಂದರೆ, ಲಾಸ್ಟ್ ಟೈಮು ನಾನು ಇದೇ ಚಾನಲ್ಲಿ ಗಂಧದಗುಡಿ ಚಾನಲ್ ಮಾತಾಡಿದಾಗ ಹೇಳಿದ್ದೆ, ದೀಪಾವಳಿಗೆ ಅವ್ರು ಖಂಡಿತ ಆಚೆ ಬಂದೇ ಬರ್ತಾರೆ. ಅವ್ರನ್ನ ತಾಯಿ ಚಾಮುಂಡೇಶ್ವರಿ ದಸರಾ ಹಬ್ಬನ ಹೆಂಗೆ ನಾವು ಒಂದು ಅಂಬಾರಿ ಮೇಲೆ ತರ್ತೀವಿ ಆ ಥರ ಅವ್ರನ್ನ ಆಚೆ ತಂದಿರ್ತೀವಿ ಅಂತ ಹೇಳಿದ್ದೆ, ಅದೀಗ ನಿಜ ಆಗಿದೆ. ಸೊ ಇವಾಗ ಅವ್ರು ಬಂದಾಗ ಅದು ಏನು ದೀಪಾವಳಿ ಹಬ್ಬಕ್ಕೂ ಕಳೆ ಬಂದಿದೆ. ಹೌದು, ಅಭಿಮಾನಿಗಳು ಕನ್ನಡ ರಾಜ್ಯೋತ್ಸವಕ್ಕೂ ಕಳೆ ಇದೆ, ದೀಪಾವಳಿಗೂ ಕಳೆ ಇದೆ, ಮತ್ತು ಕನ್ನಡ ನಾಡಿನಲ್ಲಿ ಕರ್ನಾಟಕ ಜನತೆಗೆ ತುಂಬ ಖುಷಿ ತಂದಿರೋಂಥ ವಿಷಯ ಇದು. ಓಕೆ, ದರ್ಶನ್ ಅವ್ರು ಆಚೆ ಬಂದಿರೋದು. ಒಬ್ಬ ಮೇರು ನಟನ ಮಗನಾದ ತೂಗ್ದೀಪ್ ಶ್ರೀನಿವಾಸ್ ಅವರ ಮಗ ಆದ ದರ್ಶನ್ ಸರ್ ಆಚೆ ಬಂದಿರೋದು ಒಂದು ಹೆಮ್ಮೆ ತರುವಂಥ ವಿಷಯ ಕರ್ನಾಟಕಕ್ಕೆ. ಬಟ್ ಅಭಿಮಾನಿಗಳಿಗೆ ಖುಷಿಯಾಗಿದೆ, ಬಟ್ ಅವ್ರಿಗೆ ಏನೋ ಒಂದು ಹೆಲ್ತ್ ಇಶ್ಯೂ ಇರೋದ್ರಿಂದ. ಹೌದು, ಅವ್ರಿಗೆ ಹೆಲ್ತ್ ಇಶ್ಯೂ ಇರೋದ್ರಿಂದ ಅವ್ರ ಕೈಯಲ್ಲಿ ಈಗ ಸದ್ಯಕ್ಕೆ ಯಾವುದೇ ಒಂದು, ಲಾಸ್ಟ್ ಟೈಮು ಸಾರಥಿ ಸಿನಿಮಾದಲ್ಲಿ ಬಂದಂಥ ಅವ್ರಿಗೆ ಪ್ರೋತ್ಸಾಹ ಸಿಗ್ತಾ ಇಲ್ಲ, ಯಾಕೆಂದರೆ ತುಂಬ ನೊಂದು ಬೆಂದಿದ್ದಾರೆ ಅವರು, ತುಂಬ ಬೇಜಾರಾಗಿದ್ದಾರೆ. ಬೇಜಾರಂದರೆ ಅವ್ರದ್ದೇ ಒಂದು ಅವ್ರ ಮನಸ್ಸೊಳಗೆ ಅವ್ರಿಗೆ ಒಂಥರ ಏನೋ ಕಾಡ್ತಾ ಇದೆ, ನಾನು ಯಾಕೆ ಹಿಂಗೆ ಮಾಡ್ಕೊಳ್ಳಲ್ಲ ಅನ್ನೋ ಒಂದು ವಿಷಯದಲ್ಲಿ ಬೇಜಾರಲ್ಲಿದ್ದಾರೆ ಅವರು. ಇವಾಗ ನವಗ್ರಹ ರಿಲೀಸ್ ಆಗ್ತಾ ಇದೆ. ಹೌದು ಹೌದು. ಸೊ ಇವಾಗ ಅವರು ಬಂದಿದ್ದಾರೆ. ಹೌದು, ಬಟ್ ಇವಾಗ ಅವರು ಮತ್ತೆ ಹೋಗಬೇಕು ಸರ್. ಹೌದು, 6 ವಾರ ಗಡುವಿದೆ, ನೋಡೋಣ. ಯಾಕೆಂದರೆ ಇನ್ನೂ ಅವರು ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ಡಾಕ್ಟ್ರ್ ಏನು ಒಪಿನಿಯನ್ ಕೊಡ್ತಾರೆ ಅದರ ಮೇಲೆ ಹೋಗಬೇಕಾ ಬೇಡವ ಅನ್ನೋದು. 6 ವಾರ ಆಗ್ಬೋದು, 6 ತಿಂಗಳಾದರೂ ಆಗ್ಬೋದು. ಅವ್ರು ಚಿಕಿತ್ಸೆ ಕ್ಲಿಯರ್ ಆಗಬೇಕು, ಚಿಕಿತ್ಸೆ ಕ್ಲಿಯರ್ ಆದಮೇಲೆ ಹೋಗೋದು ಹೋಗದೆ ಇರೋದು ನೋಡ್ಕೊಂಡು ಮಾತಾಡ್ಬೋದು ಸರ್ ಅದ್ರ ಬಗ್ಗೆ. ಬಟ್ ಎಲ್ಲೋ ಒಂದು ಕಡೆ ಅವರು ಮುಂಚೆ ಇದ್ದಾಗ ಅಭಿಮಾನಿಗಳು ಅವ್ರ ಮನೆ ಹತ್ರ ಹೋಗ್ತಿದ್ರು, ವಿಶ್ ಮಾಡ್ತಿದ್ರು, ಏನೋ ಒಂದು ತಿರುಗಾಡ್ತಿದ್ರು, ನೋಡ್ತಾ ಇದ್ರು ಅಲ್ಲಿ ಇಲ್ಲಿ ಅಂತ. ಬಟ್ ಇವಾಗ ಅದು ಸಾಧ್ಯ ಇಲ್ಲ ಅಂತ ಅನಿಸುತ್ತೆ, ಯಾಕಂದರೆ ಅವರು ಮೀಡಿಯಾ. ಹೌದು, ಮೀಡಿಯಾದವರು ಇವಾಗ ಅದು ಜಡ್ಜ್ಮೆಂಟ್ ಏನಂತ ಕೊಟ್ಟಿದೆ ಅಂದರೆ ಯಾವುದೇ ಮೀಡಿಯಾದಲ್ಲಿ ಮುಂದೆ ಬರೋಂಗಿಲ್ಲ, ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಅವರು ಬರೋಂಥ ಇದಿಲ್ಲ, ತುಂಬ ಗಡುವಾಕಿ ಅವ್ರನ್ನ ಆಚೆ ಕಳಿಸಿರೋದ್ರಿಂದ ಸ್ವಲ್ಪ ಅಭಿಮಾನಿಗಳು ಅರ್ಥ ಮಾಡ್ಕೊಂಡು ಆದಷ್ಟು ಅವ್ರಿಗೆ ತೊಂದರೆ ಕೊಡದೇ ಇರೋಂಗೆ ಸರ್ಕಾರಕ್ಕೂ ಅವ್ರು ನಮಗೆ ನಮ್ಗೆ ನಮ್ಮ ಕಾನೂನಿಗೂ ಮರ್ಯಾದೆ ಕೊಟ್ಟು ನಾವು ಆ ಕಾನೂನನ್ನ ಕಾಪಾಡಬೇಕು ಅಂತ ದರ್ಶನ್ ಅಭಿಮಾನಿಗಳ ಹತ್ರ ದಯವಿಟ್ಟು ದಯಮಾಡಿ ಕೇಳ್ಕೊತೀನಿ ಸರ್. ಇವಾಗ ಇದ್ರ ಜೊತೆಗೆ ಇನ್ನೊಂದೇನು ವಿಷಯ ಅಂದರೆ, ಪೊಲೀಸ್ ಅವರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ, ಹೆಂಗೆ ಬೇಲ್ ಕೊಟ್ರಿ ಅಂತ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಇದ್ರ ಬಗ್ಗೆ ಏನು ಹೇಳೋಂಥದ್ದೇನಿಲ್ಲ ಸರ್. ಈಗ ನಮಗೆ ಇದು ಸರ್ಕಾರ ಏನು ಹೇಳಿದೆ, ಇದು ನಮ್ಮ ಕಾನೂನು ಏನು ಹೇಳಿದೆ ಅಂದರೆ ಅವ್ರು 6 ವಾರ ಗಡುವು ಕೊಟ್ಟವ್ರೆ, ಕಾನೂನು ಗಡುವು ಕೊಟ್ಟ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋದಾಗ ಅವ್ರು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಮಾಡೋರೆ, ಬಟ್ ಪೊಲೀಸವ್ರು ಮಾಡಿರೋದ್ರಿಂದ ಪೊಲೀಸವರು ಇದನ್ನು ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ ಸರ್, ಅದನ್ನು ಎಕ್ಸ್ಪೆಕ್ಟ್ ಮಾಡೋಲ್ಲ ಅದು. ಓಕೆ, ಬಟ್ ಅವರಿಂದ ಏನಾದ್ರು ಲೈಕ್ ಪ್ರಾಬ್ಲಮ್ ಆಗುತ್ತಾ ಅವರು ಇನ್ನು ಬೇಲ್ ಮುಗಿಯೋ ಮುಂಚೆನೆ ಸರ್? ಈಗ ದರ್ಶನ್ ಅವ್ರ ಮೇಲೆ ಸ್ವಲ್ಪ ಅಲಿಗೆನ್ಸ್ ಮಾಡಿರೋದ್ರಿಂದ ಅವರು ಒಂದು ಸ್ವಲ್ಪ ಕೋಪಿಷ್ಟ ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಥರ ಇರೋದ್ರಿಂದ ಜನಗಳಿಗೆ ಸ್ವಲ್ಪ ಅವ್ರನ್ನ ಕಂಡ್ರೆ, ಪೊಲೀಸವ್ರಿಗೆ ಆಗಲಿ ಮೀಡಿಯಾದವ್ರಿಗೆ ಆಗಲಿ, ಅವ್ರು ಸ್ವಲ್ಪ ದರ್ಶನ್ ಅವ್ರನ್ನ ಕಂಡ್ರೆ ಆಗಲ್ಲ, ಹಂಗಾಗಿ ಅವರು ಅಪೀಲ್ ಮಾಡಿರ್ಬೋದು ಅಂತ ನನ್ನ ಅನಿಸಿಕೆ.